भरत खंड राजकारण जय इलेक्शन क्रास कलेक्शन मत हाकि कानून प्रकार देश नडीली वास्तु प्रकार नमस्ते वीक्षकरे जी टीवी कन्नड के स्वागत नानु पूजा ವಿಜಯಪುರ ಮಹಾನಗರ ಪಾಲಿಕೆ ವಾರ್ಡ್ ನಂಬರ್ 15ರ ಬಿಜೆಪಿ ಅಧಿಕೃತ ಅಭ್ಯರ್ಥಿಯಾಗಿ ಸ್ವಪ್ನ ಸುರೇಶ್ ಅವರು ಕಣಕ್ಕಿಳಿಯಲು ತಯಾರಾಗಿದ್ದಾರೆ. 15ನೇ ವಾರ್ಡ್ನ ತುಂಬೆಲ್ಲ ಡ್ರೈನೇಜ್, ರೋಡ್, ವಿದ್ಯುತ್ ಸಮಸ್ಯೆಗಳಿದ್ದು ಎಲ್ಲವನ್ನ ಸರಿಪಡಿಸುವ ಕೆಲಸ ಮಾಡುತ್ತೇನೆ ಎಂದು ತಮ್ಮ ಅಮೂಲ್ಯವಾದ ಮತಗಳಿಂದ ನನ್ನನ್ನು ಗೆಲ್ಲಿಸಿ ತರಬೇಕು ಎಂದು ವಿನಂತಿಸಿಕೊಂಡರು. ಎಲ್ಲರಿಗೂ ನಮಸ್ಕಾರ ರೀ. ನಾವು 15 ನಂಬರ್ ವಾರ್ಡಿಂದ ಬಿಜೆಪಿ ಅಧಿಕೃತ ಅಭ್ಯರ್ಥಿಯಾಗಿ ನಮಗೆ ಸಿಲೆಕ್ಷನ್ ಮಾಡ್ಯಾರ ರೀ ಬಿಜೆಪಿ ವತಿಯಿಂದ. ಹೀಗಾಗಿ ಎಲ್ಲರೂ ತಮ್ಮ ಅಮೂಲ್ಯವಾದ ಮತವನ್ನು ನನಗೆ ಹಾಕಿ ಆರಿಸ್ತರಬೇಕಾಗಿ ಬಹುಮೂಲ್ಯ ಮತದಿಂದ ಆರಿಸ್ತರಬೇಕಾಗಿ ವಿನಂತಿ ಎಲ್ಲರಲ್ಲಿ. ಆಮೇಲೆ ನಮ್ಮ ವಾರ್ಡ್ನಲ್ಲಿ ಬೇಸಿಕ್ ಭಾಳ ಪ್ರಾಬ್ಲಮ್ಸ್ ಅದಾವೆ ರೀ. ಡ್ರೈನೇಜ್, ರೋಡ್, ಲೈಟ್ಸ್, ಇಡೀ ವಾರ್ಡ್ ತುಂಬಾ 15 ನಂಬರ್ ವಾರ್ಡ್ ತುಂಬಾ ನಾವೀಗ ಕ್ಯಾಂಪೇನ್ ಮಾಡ್ತಿದ್ದೀವಲ್ಲ, ಎಲ್ಲ ಕಡೆ ಸೇಮ್ ಪ್ರಾಬ್ಲಮ್ ಇದೆ ರೀ. ಅದು ಎಲ್ಲ ಪ್ರಾಬ್ಲಮ್ ನಾವು ಆರಿಸಿ ನೀವು ಎಲ್ಲರೂ ಕೂಡಿ ಆರಿಸಿ ನನಗೆ ಕೊಟ್ರಪ್ಪ ಅಂದ್ರೆ ನಾವು ಕಾರ್ಪೊರೇಷನ್ ಆಗಲಿ ಮೇಲ್ಗಡೆ ಹೋಗಿ ಫಂಡ್ ತಂದು ಅದನ್ನೆಲ್ಲ ರಿಕವರಿ ಮಾಡ್ಬೇಕಂಥೇಳಿ ನಂದು ಒಂದು ಉದ್ದೇಶ ಐತ್ರಿ. ಅದನ್ನು ನಾವು ಮಾಡ್ತೀವಿ. ಹೀಗಾಗಿ ಎಲ್ಲರೂ ತಮ್ಮ ಅಮೂಲ್ಯವಾದ ಮತದಿಂದ ನನಗೆ ಆರಿಸ್ತರಬೇಕಾಗಿ ಎಲ್ಲರಲ್ಲಿ ವಿನಂತಿ. ನನ್ನ ಹೆಸರು ಸ್ವಪ್ನ ಸುರೇಶ್, ಕಂಮುಚನಾಳ, ವಾರ್ಡ್ ನಂಬರ್ 15. ಈಗ ನಾವು 2 ತಿಂಗಳು ಹಿಡ್ಕೊಂಡು ಈ ಚುನಾವಣೆ ನಿಮಿತ್ತವಾಗಿ ಓಡಾಡ್ತಾ ಇದ್ದೀವಿ. ಈಗಾಗಲೇ ಕ್ಯಾಂಡಿಡೇಟ್ 15 ನಂಬರದ ಬಿ ಜೆ ಪಿಯ ಅಭ್ಯರ್ಥಿ ಆದಂಥ ಸ್ವಪ್ನ ಸುರೇಶ್ ಕಣ್ಮುಚನಾಳ ಅವರು ಒಬ್ಬರ ಅತ್ಯಂತ ಎಜುಕೇಟೆಡ್ ಕ್ಯಾಂಡಿಡೇಟ್ ಇದ್ದು ಬಡವರ ಮತ್ತು ದಲಿತರ ಪರವಾಗಿ, ಅನೇಕ ಹಿಂದುಳಿದವರ ಪರವಾಗಿ ಕೆಲಸವನ್ನು ಮಾಡಿ ಸಾಕಷ್ಟು ಉಡಿ ತುಂಬುವ ಕಾರ್ಯಕ್ರಮ ಇರ್ಬೋದು, ಅನ್ನದಾಸೋಹ ಇದ್ದಿರ್ಬೋದು, ಅನೇಕ ಅಭಿವೃದ್ಧಿ ಕೆಲಸಗಳನ್ನು, ಬಡ ಮಕ್ಕಳಿಗೆ ಶಿಕ್ಷಣದ ಒಂದು ಬುಕ್ಗಳನ್ನು ಕೊಡೋದು, ಕಿಟ್ಗಳನ್ನು ಕೊಡೋದು, ಸಾಕಷ್ಟು ಸಿಟಿ ಅಲ್ಲ ಹಳ್ಳಿ ಲೆವೆಲ್ನಾಗೂ ತಮ್ಮ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ. ಅಂಥ ಒಬ್ಬ ಯೋಗ್ಯವಾದಂಥ ಅಭ್ಯರ್ಥಿ ನಮ್ಮ ಈ 15 ನಂಬರ್ನೇ ವಾರ್ಡಿಗೆ ಸಿಕ್ಕಾರು. ಅದಕ್ಕೆ ಎಲ್ಲ 15 ನಂಬರ್ನ ಮತದಾರರಲ್ಲಿ ನಾವು ಕೈ ಮುಗಿದು ವಿನಂತಿ ಏನು ಮಾಡ್ಕೊಳ್ಳೋದಪ್ಪ ಅಂತಂದ್ರೆ, ಒಬ್ಬ ಒಳ್ಳೆಯ ಸುಶಿಕ್ಷಿತ ಅಭ್ಯರ್ಥಿ ನಮಗೆ ಸಿಕ್ಕಿದ್ದರಿಂದ ಇದನ್ನು ಕಳ್ಕೊಳ್ಳೋದು ಬೇಡ. ಈಗಾಗಲೇ ವಾತಾವರಣ ಹೆಂಗೈತಪ್ಪ ಅಂತಂದ್ರೆ ಇಡೀ 15ನೇ ನಂಬರ್ ವಾರ್ಡಿನೊಳಗೆ ಬಿ ಜೆ ಪಿ ಪರವಾದಂಥ ಅಲೆ ಭಾಳಷ್ಟು ದೊಡ್ಡ ಪ್ರಮಾಣದೊಳಗೈತಿ. ಅದಕ್ಕೆ ಒಬ್ಬ ಒಳ್ಳೆಯ ಅಭ್ಯರ್ಥಿ ಅತ್ಯಧಿಕ ಮತದಿಂದ ಗೆಲ್ಲುವಂಗೆ ಆಶೀರ್ವಾದ ಮಾಡಿರಿ ಅಂಥೇಳಿ ಎಲ್ಲ ಮತದಾರರಲ್ಲಿ ಕೈ ಮುಗಿದು ಕೇಳ್ಕೊಳ್ತಾರೆ.